ಹೆಚ್ಚು ಕೊಟ್ಟಾಗ ದೇವರು ನಮ್ಗೆ ಇನ್ನೂ ಬೇಕು ಅನ್ನೋ ಆಸೆ. ನಾವು ಇರೋ ಅಷ್ಟರಲ್ಲಿ ನಾವು ತೃಪ್ತಿ ಪಡೋದು ತುಂಬಾ ಕಮ್ಮಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು, ತುಂಬ ವರ್ಷದ ಫ್ರೆಂಡು ಅಂತಲೇ ಹೇಳ್ಬೋದು. ಅಂದರೆ ಸಿಗೋದು ತುಂಬಾ ಕಮ್ಮಿ. ನಾವು ಅಂದರೆ ನಾನು ಮದುವೆ ಮಾಡ್ಕೊಂಡು ಮುಂಬೈಗೆ ಬಂದಾಗ ಅವ್ರದ್ದು ಕೂಡ ಹೊಸದಾಗಿ ಮದುವೆ ಮಾಡ್ಕೊಂಡು ಮುಂಬೈಗೆ ಬಂದಿದ್ದರು. ಸುಮಾರು ಒಂದು 19-20 ವರ್ಷದ ಫ್ರೆಂಡ್ ಅಂತಲೇ ಹೇಳ್ಬೋದು. ಹೆಚ್ಚೇನು ಸಿಗೋದಿಲ್ಲ, ತುಂಬ 2-3 ವರ್ಷ ಹಾಗೆ ಸಿಗ್ತೀವಿ ಅಷ್ಟೇ. ಆದರೆ ಮೊನ್ನೆ ಸಿಕ್ಕಿದ್ರು, ತುಂಬ ಹೊತ್ತು ಮಾತಾಡಿದ್ವಿ. ಅವರು ತುಂಬ ವಿಷಯಗಳನ್ನ ಶೇರ್ ಮಾಡಿಕೊಂಡ್ರು, ನಾನು ತುಂಬ ವಿಷಯಗಳನ್ನ ಶೇರ್ ಮಾಡಿಕೊಂಡ್ವಿ. ಮುಂಬೈಗೆ ಬಂದಾಗ ಹೇಗಿತ್ತಲ್ವ, ಇಲ್ಲಿ ಜಾಗ ಇರ್ಬೋದು, ನಾವಿರ್ಬೋದು, ವಾತಾವರಣ ಈಗೆಲ್ಲ ಬದಲಾಗಿದೆ, ಜನಗಳೆಲ್ಲ ಬದಲಾಗಿದ್ದಾರೆ, ಮಧ್ಯದಲ್ಲಿ ಕೋವಿಡ್ ಬಂತು, ಅವಾಗ ಹೇಗಿತ್ತು ನಿಮ್ಮ ಜೀವನ, ಅದ್ರ ಬಗ್ಗೆ ತುಂಬ ವಿಷಯ ಮಾತಾಡಿದ್ವು. ಮತ್ತು ನಮ್ಮ ಜೊತೆ ಇದ್ರಲ್ಲ ಗ್ರೂಪ್ನಲ್ಲಿ, ಆ ಟೈಮ್ನಲ್ಲಿ ಮದುವೆ ಮಾಡ್ಕೊಂಡು ಬಂದಿದ್ವಿ, ಅವ್ರ ಬಗ್ಗೆಯೂ ಕೂಡ ಕೆಲವರು ವಿಷಯಗಳನ್ನ ಮಾತಾಡಿದ್ವಿ. ಅದೇ ಅವರು ಹೇಳ್ತಾಯಿದ್ರು, ಅಂದರೆ ಅವ್ರು ಹೇಗಿದ್ದಾರಲ್ವಾ, ನಾವು ಕೂಡ ಹಾಗೇ ಚರ್ಚೆ ಮಾಡಿದ್ವಿ. ಬಂದಾಗ ಹೇಗಿದ್ದರು, ಈಗ ತುಂಬಾ ಚೆನ್ನಾಗಿದ್ದಾರೆ, ನಾವು ಅಷ್ಟು ಅಲ್ಲಿಗಲ್ಲೇ ಇದ್ದೀವಿ, ಅವರು ಅಷ್ಟು ಸಾಧನೆ ನಮ್ಮ ಕೈಲಿ ಮಾಡಲಿಕ್ಕಾಗಲಿಲ್ಲ, ತುಂಬ ಹಣ ಸಂಪಾದನೆ ಮಾಡ್ಕೊಂಡು ತುಂಬ ಚೆನ್ನಾಗಿದ್ದಾರೆ ಅಂತ. ಅಂದರೆ ಈಗ ಗೊತ್ತಲ್ಲ, ನಮ್ಮ ಲೇಡೀಸ್ಗಳು ಸೇರಿಕೊಂಡ್ರೆ ಹೇಗೆ ಅಂತ ಅವರವ್ರ ವಿಷಯ ಸ್ವಲ್ಪ ಚರ್ಚೆಗಳು ಆಗ್ತದೆ. ಹಾಗೆಯೇ ನಮ್ಮ ಜೊತೆನೂ ಕೂಡ ನಾವು ಕೂಡ ಚರ್ಚೆ ಮಾಡ್ತಾಯಿದ್ವಿ. ಹೀಗೇ ಚರ್ಚೆ ಮಾಡ್ತಾ ಹಾಗೆಯೇ ಮಾತಾಡ್ತಾ ಹೌದು, ನಾವು ಮುಂಬೈಗೆ ಬಂದಾಗ ಏನಿತ್ತು, ನಮ್ಮ ಹತ್ರನೂ ಕೂಡ ಏನಿರಲಿಲ್ಲ. ಅವರು ಅದನ್ನೇ ಹೇಳ್ತಾಯಿದ್ರು, ಚಿಕ್ಕ ಚಿಕ್ಕ ಮನೆ, ಇಷ್ಟು ಚಿಕ್ಕ ಚಿಕ್ಕ ಮನೆ, ಎಷ್ಟೆಲ್ಲ ಕಷ್ಟದಲ್ಲಿ ನಾವು ಜೀವನ ಮಾಡಿದ್ದೀವಿ. ಬಂದಾಗ ಬಾಡಿಗೆ ಮನೆ, ಅದು ಕೂಡ ಒಂದು ಬೆಡ್ರೂಮ್ ಹಾಲ್, ಕಿಚನ್ನು ಕೂಡ ಅಷ್ಟಗಳೂ ಇಲ್ಲ. ನಾವು ಊರಿನಲ್ಲಿ 2-3 ಬೆಡ್ರೂಮ್ ಇರ್ತಿತ್ತು, ಹಾಲು ಮತ್ತು ಕೊಟ್ಟಿಗೆ ಮತ್ತು ಜಾಲರಿ ಹಾಲು, ಎಷ್ಟು ದೊಡ್ಡ ಮನೆಗಳಲ್ಲಿ ನಾವು ಇದ್ದಿದ್ದು ನೋಡಿದ್ರೆ, ಇಲ್ಲಿ ಬಂದಾಗ ಇಷ್ಟಗಳ ಮನೆ ಹೊಂದ್ಕೊಳ್ಳಿಕ್ಕೇ ಎಷ್ಟೊಂದು ಕಷ್ಟ ಆಗ್ತಿರ್ತಿತ್ತು. ಅದರಲ್ಲೂ ಕೂಡ ಬಿಲ್ಡಿಂಗಿಗೆ ಬಾಡಿಗೆಗೆ ಹೋಗ್ತೀವಿ ಅಂತಂದರೆ 10,000 ಬಾಡಿಗೆ ಇತ್ತು. ಇವಾಗೆಲ್ಲ ತುಂಬ ಜಾಸ್ತಿ ಆಗಿದೆ, ಆವಾಗ ಒಂದು 19-20 ವರ್ಷದಿಂದ 10,000-8,000 ಹೀಗೆಲ್ಲ ಇರ್ತಿತ್ತು ಬಿಲ್ಡಿಂಗ್ನಲ್ಲಿ. ಈಗಂತೂ 25,000 ಮೇಲಾಗಿದೆ. ಹಾಗಾಗಿ ನಾವು ಚಿಕ್ಕ ಚಿಕ್ಕ ಮನೆಯಲ್ಲಿ ಬಾಡಿಗೆನಲ್ಲಿದ್ದಿದ್ದು, ಆಗಿನ ಪರಿಸ್ಥಿತಿನಲ್ಲಿ ನಮಗನ್ನಿಸ್ತಿತ್ತು, ಸದ್ಯಕ್ಕೆ ಒಂದು ಸ್ವಂತದಾಗಿ ಒಂದು ಮನೆ ಆದರೆ ಸಾಕಪ್ಪ. ಅಂದರೆ ಅದೇ ಏರಿಯಾದಲ್ಲಿ, ಅಂದರೆ ಚಿಕ್ಕ ಚಿಕ್ಕ ಮನೆ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಪ್ರತಿ ತಿಂಗಳು ಬಾಡಿಗೆ ಕಟ್ಟೋದಕ್ಕಿಂತ ಸ್ವಂತದಂತೂ ಒಂದು ಮನೆ ತೊಗೊಳ್ಳೋಣ ಅನ್ನೋಂಗೆ ನಾವು ಅನ್ಕೋತಾ ಇದ್ವಿ ಅಲ್ವಾ ಅಂತ ಹೀಗೇ ನಾವು ಮಾತಾಡ್ತಾ ಇದ್ವಿ. ನಾನು ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ, ಹೌದಲ್ವ್ರಾ. ನಾನು ಅವಾಗ ಅದೇ ಯೋಚನೆ ಮಾಡಿದೆ, ಆಗಿನ ಪರಿಸ್ಥಿತಿಯಲ್ಲಿ ಒಟ್ಟಿನಲ್ಲಿ ನಾನು ಫಸ್ಟ್ ಬಂದಾಗ ನಮ್ಮದು ಮನೆ ಬಾಡಿಗೆ ಇದ್ದಿದ್ದು 1,200 ರೂಪಾಯಿನೋ ಇತ್ತು. ಆಗ ಅನ್ನಿಸ್ತಾ ಇತ್ತು, ಅಪ್ಪ 1,200 ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕಲ್ಲ, ಇದೇ ಥರದ್ದು ನಮ್ಮ ದೊಡ್ಡ ಮನೆ ಬಿಡಿ, ನಾವು ಊರಿನಲ್ಲಿ ದೊಡ್ಡ ಮನೆಯಲ್ಲಿದ್ವಿ, ದೊಡ್ಡ ಮನೆ ಇದೆ ಊರುಗಳಲ್ಲಿ, ಎಲ್ಲರೂ ಎಷ್ಟು ದೊಡ್ಡ ದೊಡ್ಡ ಮನೆಗಳಲ್ಲಿ ಜೀವನ ಮಾಡ್ತಾರೆ, ನಾವಿಲ್ಲಿ ಇಷ್ಟು ರೂಮ್ನಂಥ ಮನೆಯಲ್ಲಿ ಅಡುಗೆ ಕೋಣೆನಲ್ಲೂ ಅಲ್ಲೇ ಅಡುಗೆನೂ ಅಲ್ಲೇ ಮಾಡ್ಕೋಬೇಕು, ಮಲಗೋದು ಅಲ್ಲೇ, ಸ್ನಾನದ ಮನೆಗಳು ಕೂಡ ಅಲ್ಲೇ ಅಂದರೆ. ಆಮೇಲೆ ಆ ವಾತಾವರಣದಲ್ಲಿ ಹೇಗೆ ಅನ್ನಿಸ್ತಿತ್ತು ಅಂದರೆ, ಅದೇ ನಮಗೆ ದೊಡ್ಡ ಮನೆ, ಅಷ್ಟಾಗ್ಲೂ ಮನೆಯೇ ಒಂದು ಸ್ವಂತ ಮನೆ ಇದ್ದರೆ ಸಾಕಲ್ಲ ಅನ್ನೋಂಥ ಪರಿಸ್ಥಿತಿ ನೋಡಿ. ಹೇಗೆಲ್ಲ ನಮ್ಮ ಮನುಷ್ಯರು ದೊಡ್ಡ ಮನೆ ಬಿಡಿ, ಅಷ್ಟು ಅಲ್ಲೇ ಜೀವನ ಮಾಡ್ತಾಯಿದ್ವಿ, ಆ ಜೀವನಕ್ಕೇ ಹೊಂದ್ಕೊಂಡ್ವಿ ಅಷ್ಟು ಚಿಕ್ಕ ಮನೆ ಆದ್ರೂ. ಆಮೇಲೆ ಈ ಥರದ್ದೇ ಒಂದು ನಮ್ಮ ಸ್ವಂತ ಮನೆ ಆಗಬಾರ್ದಾ ಏನೇ ನೋಡಿ, ಅದೇ ಒಂದು ಸ್ವಂತ ಮನೆ ಆಗಬಾರ್ದಾ ಅಂತ ಅನ್ನಿಸ್ತಿತ್ತು. ಸ್ವಂತ ಮನೆಯೂ ಕೂಡ ತೊಗೊಂಡಿದ್ದಾಯಿತು. ಮತ್ತು ಅವರು ಕೂಡ ಮೊದಲನೇ ಮಗ ಹೆಣ್ಮಗುನೇ, ಅವರು ಹಾಗೇ ಅಂತಾಯಿದ್ರು, ಅಯ್ಯೋ ಆಮೇಲೆ ಅನ್ನಿಸ್ತು, ಹಾಂ ಒಂದು ಹೆಣ್ಮಗು ಇದೆ, ಇನ್ನೊಂದು ಗಂಡು ಮಗು, ಹಾಗೆ ಒಂದು ಸ್ವಂತ ಮನೆ ಆದರೆ ಸಾಕಪ್ಪ, ಒಂದು 10 ವರ್ಷ ಇಲ್ಲಿ ಹೆಂಗೋ ಜೀವನ ಮಾಡಿಕೊಂಡು ಆಮೇಲೆ ಹೋಗ್ಬಿಟ್ಟು ಊರಿನಲ್ಲಿ ಮಸ್ತ್ ಒಂದು ಸ್ವಲ್ಪ ಹಣ ಮಾಡಿಕೊಂಡು ಊರಿನಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ರೆ ಸಾಕು ಅಂತ ಆವಾಗಿನ ಯೋಚನೆ ಇತ್ತು. ಅದೇ ನಮ್ಮದು ದೊಡ್ಡ ಕನಸುಗಳು. ಆಮೇಲೆ ವರ್ಷ ಕಳೀತಾ ಕಳೀತಾ ಆಸೆಗಳು ಜಾಸ್ತಿ ಆಯಿತು, ಕನಸುಗಳು ಜಾಸ್ತಿ ಆಯಿತು. ಹೇಗಲ್ವ್ರ, ಮನೆ ಆಯಿತು, ಗಂಡು ಮಗುನೂ ಕೂಡ ಆಯಿತು, ಇನ್ನು ಚೆನ್ನಾಗಿದ್ದೀವಿ. ಈಗ ಇನ್ನೂ ಹೊಸ ಹೊಸ ಆಸೆಗಳು. ಫಸ್ಟು ನಮ್ಮ ಮಾತು ಶುರುವಾಗಿದ್ದು, ಅವ್ರು ಆಗಿದ್ದಾರಲ್ವಾ, ಇವ್ರು ಈಗಿದ್ದಾರಲ್ವಾ, ಅವ್ರು ಎಷ್ಟೊಂದು ಎತ್ತರವಾಗಿ ಬೆಳೆದಿದ್ದಾರೆ, ನಾವು ಅಷ್ಟು ನಮ್ಮ ಕೈಲಿ ಆಗಲೇ ಇಲ್ಲ ಸಂಪಾದನೆ ಮಾಡಲಿಕ್ಕೆ, ನಾವು ಎಲ್ಲಿದ್ದೀವಿ ಅಲ್ಲೇ ಇದ್ದೀವಿ ಅನ್ನೋದು ಮಾತಿನಲ್ಲಿ ಶುರುವಾಗಿ, ಆಮೇಲೆ ಎಷ್ಟು ಒಳ್ಳೆ ಆರೋಗ್ಯವಾಗಿ ನಮ್ಮ ಮಾತು ಹೆಂಡಾಯಿತು ಅಂತಂದರೆ,
ಹೌದಲ್ವಾ? ನಾವು ಇದ್ದಿದ್ದು ನಾವು ಜೀವನ ಶುರು ಮಾಡಿದ್ದು ಎಷ್ಟು ಕಷ್ಟ, ಇಷ್ಟಿಷ್ಟೇ ಅಗಲ ಮನೆಗಳು, ಮತ್ತು ಇನ್ನು ಹೆಣ್ಣು ಮಕ್ಕಳುಗಳಾಯಿತು, ಅವ್ರದ್ದು ತುಂಬಾ ಗ್ಯಾಪ್ ಆಯಿತು, ಅವ್ರಿಗೂ ಕೂಡ ಇನ್ನೊಂದು ಮಗು ಆಗೋದು, ಆಮೇಲೆ ಗಂಡು ಮಗು ಬೇಕು ಅಂತ ನಾವು ಅಷ್ಟು ಟ್ರೈ ಮಾಡಲಿಲ್ಲ. ಆದರೆ ಅವ್ರು ಮಾತ್ರ ಅವ್ರ ಮದುವೆ ಮಾಡ್ಕೊಂಡು ಒಂದು ಪಾಪ ಆಯ್ತಲ್ವರ, ಅವಾಗ ಒಂದು 2 ವರ್ಷ ಹಾಗೇ ಸುಮ್ಮನೆ ಇದ್ದರು. ಆಮೇಲಿಂದಲೇ ಅವ್ರ ಮನೆಗಳಲ್ಲಿ ಶುರು ಏನೋ ಆಗ್ಬಿಟ್ಟೈತೇನಪ್ಪ, ಎಲ್ಲ ಚೆಕಪ್ಗಳಿರ್ಬೋದು, ದೇವಸ್ಥಾನಗಳಿಗೆ ಹರಕೆ ಕಟ್ಕೊಳ್ಳೋದಿರ್ಬೋದು, ಗಂಡು ಮಗು ಬೇಕು ಅಂತ ಅವರಮ್ಮ ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚಿಕಿತ್ಸೆಗಳು, ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು, ಇಲ್ಲಾಂದರೂ ಕೂಡ ಅವರು ಒಂದು 5-6 ವರ್ಷ ತುಂಬಾ ಕಷ್ಟಪಟ್ಟಿದ್ದಾರೆ ಮಗು ಬೇಕು ಅಂತ. ಅದರಲ್ಲೂ ಸಹ ಗಂಡು ಮಗು ಆಗಲಿ ಅಂತ ಎಷ್ಟು ಹರಕೆಗಳು, ಎಷ್ಟೊಂದು ಊರು ದೇವಸ್ಥಾನಗಳಿಗೆಲ್ಲ ಅಷ್ಟೊಂದು ಹರಕೆಗಳು, ಅವ್ರ ತಾಯಿ ಹೋಗದೆ ಇರೋ ದೇವರಿಲ್ಲ, ಮಾಡದೇ ಇರೋ ಪೂಜೆ ಇಲ್ಲ. ಅಂದರೆ ಅವ್ರಿಗೆ ನಾನು ಅವ್ರು ಅದೇ ಹೇಳ್ತಾಯಿದ್ರು, ಅಯ್ಯೋ ನನಗೆ ಏನೂ ಬೇಡ, ನನಗೆ ಸದ್ಯಕ್ಕೆ ನನಗೊಂದು ಮಗು ಆದರೆ ಸಾಕಪ್ಪ ಗಂಡು ಮಗು ಅನ್ನೋ ಪರಿಸ್ಥಿತಿ ಅನ್ನೋಂಗೆ ಯೋಚನೆ ಅವಾಗೆಲ್ಲ ಹಾಗೆ ಅಲ್ವರ. ಅಂದರೆ ಗಂಡು ಮಕ್ಕಳು ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಈಗಾಗಲ್ಲ. ಮತ್ತು ಆಮೇಲೆ ಮಗು ಆಯಿತು, ಮನೆ ಆಯಿತು, ಈಗ ತಕ್ಕಮಟ್ಟಿಗೆ ಜೀವನ ಚೆನ್ನಾಗಿ ನಡೀತಿದೆ. ಈಗ ಇನ್ನೂ ದೊಡ್ಡ ದೊಡ್ಡ ಆಸೆಗಳು ಇಷ್ಟೇ ಜೀವನ. ಒಟ್ಟಿನಲ್ಲಿ ನಾವು ಅಂದ್ಕೊಳ್ಳೋಕ್ಕಿಂತಲೂ ಇನ್ನು ಹೆಚ್ಚು ಕೊಟ್ಟಾಗ ದೇವರು ನಮಗಿನ್ನೂ ಬೇಕು ಅನ್ನೋ ಆಸೆ. ನಾವು ಇರೋ ಅಷ್ಟರಲ್ಲಿ ನಾವು ತೃಪ್ತಿ ಪಡೋದು ತುಂಬಾ ಕಮ್ಮಿ, ತುಂಬಾ ಕಮ್ಮಿ. ಅದಕ್ಕೆ ಹೇಳೋದು ನಮ್ಮ ಮನುಷ್ಯ ಜನ್ಮ ಅಂತ. ಇದ್ದಷ್ಟರಲ್ಲಿ ನಾವು ಸಂತೋಷ ಪಡ್ಕೊಂಡು ತೃಪ್ತಿಯಾಗಿ ನಾವು ಇರೋದೇ ಇಲ್ಲ. ಪ್ರತಿಯೊಬ್ಬರು ಅಷ್ಟೇ, ನಾನು ಅಷ್ಟೇ, ಬೇರೆಯವರು ಅಷ್ಟೇ, ಪ್ರತಿಯೊಬ್ಬರು ಅಷ್ಟೇ. ಈಗ ನಮಗೆ ಒಂದಿಷ್ಟು ಬೇಕು ಅಂತ ಅಂದ್ಕೊಂಡಿರ್ತಾರೆ. ನಾನು ನಿಮ್ಗೆ ಅದನ್ನು ಹೇಳ್ತೀನಿ, ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಿ, ನಿಮ್ಗೆ ಏನಾದರೂ ಕೂಡ ಮನಸ್ಸಿಗೆ ತೃಪ್ತಿ ಇಲ್ಲ ನಿಮ್ಮ ಜೀವನದ ಬಗ್ಗೆ, ನಾನಿನ್ನೂ ಮುಂದುವರಿಬೇಕು, ನಾನಿನ್ನೂ ಸಂಪಾದನೆ ಮಾಡಬೇಕು, ನಾವಿನ್ನೂ ಇದಾಗಬೇಕು, ಅದು ತಪ್ಪಿಲ್ಲ. ಏಕೆಂದರೆ ಆಸೆಗಳಿಲ್ಲ ಅಂದರೆ ಮುಂದೆ ಬರಲಿಕ್ಕಾಗಲ್ಲ. ಕೆಲವೊಂದು ಸಲ ಈ ಆಸೆಗಳು ನಮ್ಮನ್ನ ಎಷ್ಟು ಮಟ್ಟಿಗೆ ಒಂಥರ ಡಿಪ್ರೆಷನಿಗೆ ತಂದುಬಿಡುತ್ತೆ ಅಂತ ಅಂದರೆ, ಯಾಕೆಂದರೆ ಏನೋ ಒಂದು ಮಾಡೋಕ್ಕೆ ಹೋಗ್ತೀವಿ, ಆ ಕೆಲಸ ಆಗೋದಿಲ್ಲ, ಅಯ್ಯೋ ಆಗ್ತಾ ಇಲ್ವಲ್ಲಪ್ಪ ಅನ್ನೋ ಟೆನ್ಷನ್ನು, ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಕೆಲಸ ನಮಗೆ ಸಕ್ಸಸ್ ಆಯ್ತಾ ಇಲ್ವಲ್ಲ, ಅವ್ರು ನೋಡು ಹೇಗೆಲ್ಲ ಮುಂದುವರೆದ್ರು, ಎಷ್ಟು ದೊಡ್ಡವ್ರು ಆಗ್ಬಿಟ್ರು, ಎಷ್ಟು ಸಂಪಾದನೆ ಮಾಡಿಟ್ಕೊಂಡ್ರು, ಕಾರ್ ಐತೆ, ಬಂಗ್ಲಗಳಿದೆ, ಜಾಗಗಳಿದೆ, ಎಷ್ಟು ಚೆನ್ನಾಗಿದ್ದಾರೆ. ನಾವು ಅಷ್ಟೇ ಕಷ್ಟಪಟ್ಟು ಕೂಡ ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋದು, ಅಂದರೆ ನಮಗೇನು ಬೇಕು ಅನ್ನೋ ಅಂಥ ಬಯಕೆಗಿಂತ, ಅಂದರೆ ನಮ್ಮ ಬಯಕೆ ಏನು ಅನ್ನೋದಕ್ಕಿಂತ ಬೇರೆಯವ್ರ ಹತ್ರ ಇದೆಯಲ್ಲ ಅದಕ್ಕೆ ನಮಗೂ ಕೂಡ ಬೇಕು ಅನ್ನೋ ಯೋಚನೆಗಳು ಇತ್ತೀಚೆಗೆ ನಮಗೆ ತುಂಬಾ ಜಾಸ್ತಿ. ಅಂದರೆ ತೃಪ್ತಿನೇ ಇಲ್ಲ. ಹಾಗೆಯೇ ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ಎಷ್ಟೋ ಜನ ಡಿಪ್ರೆಷನಿಗೆ ಬಂದುಬಿಡ್ತಾರೆ, ನಮಗಿನ್ನ ಜೀವನನೇ ಬೇಡ ಅನ್ನೋ ರೀತಿಯಲ್ಲಿ, ಅಯ್ಯೋ ಇಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಆಯ್ತೇ ಇಲ್ಲ, ಮತ್ತು ಮಕ್ಕಳ ಮೇಲೆ ಕೋಪ ಮಾಡ್ಕೊಳ್ಳೋದು, ಗಂಡ ಹೆಂಡತಿನಲ್ಲಿ ಜಗಳ, ನಿಮ್ಮದಿನೇ ಇಲ್ಲ ಅನ್ನೋಂಗೆ ಆಗಿದೆ. ನಾನು ಕೂಡ ತುಂಬ ಹಾಗೆ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಒಂದು ಪಾಯಿಂಟ್ ಹೇಳ್ತೀನಿ. ನೀವು ನನ್ನ ವಿಡಿಯೋ ನೋಡ್ತಾ ಇದ್ದರೆ, ನನ್ನ ವಿಡಿಯೋ ಮುಗಿದಾದ ಮೇಲೆ ಖಾಲಿ 2 ನಿಮಿಷ ಯೋಚನೆ ಮಾಡಿ. ನಾವು ಫಸ್ಟು ಅಂದರೆ ಅವಷ್ಟು ಮದುವೆ ಆದಾಗ ನೀವೇನು ಅಂದ್ಕೊಂಡಿದ್ರಿ, ಹಾಂ ನನ್ನ ಜೀವನದಲ್ಲಿ ನಾನು ಇದೆಲ್ಲ ಸಂಪಾದನೆ ಮಾಡಬೇಕು, ಅಥವಾ ಒಡವೆಗಳಲ್ಲಿ ನಾನು ಇಷ್ಟು ಒಡವೆ ಮಾಡಿಸ್ಕೋಬೇಕು, ಮನೆ ತೊಗೋಬೇಕು, ಕಾರ್ ತೊಗೋಬೇಕು, ಅಥವಾ ಸೈಡ್ಗಳು ತೊಗೋಬೇಕು, ಅಂದರೆ ನಿಮ್ಮ ಆಸೆ ಎಷ್ಟಿತ್ತು, ಆ ಆಸೆಗಿಂತ ಹಿಂದೆ ಹಿಂದೆನೇ ಇದ್ದೀರಾ, ಆ ಆಸೆಗಿಂತ ಇನ್ನೂ ಮುಂದೆ ಬಂದಿದ್ದೀರಾ, ಅಥವಾ ಆಸೆಗಳು ನೆರವೇರಿಲ್ವಾ, ಅಥವಾ ಆಸೆಗಳೆಲ್ಲ ನೆರವೇರಿ ನೆಮ್ಮದಿಯಾಗಿದ್ದೀರಾ ಅನ್ನೋದನ್ನ ಒಂದು ಪುಟ್ಟದಾಗಿ ಒಂದು ಚಿಕ್ಕದಾಗಿ ಯೋಚನೆ ಮಾಡಿ, ಆವಾಗ ನಮಗೇನೆ ಆನ್ಸರ್ ಸಿಗುತ್ತೆ. ಹೌದಲ್ವಾ? ನಾವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಹೆಚ್ಚು ಭಗವಂತ ಕೊಟ್ಟಿದ್ದಾರೆ, ಆದರೆ ಯಾಕೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಸಂತೋಷವಾಗಿ ಯಾಕೆ ಇಲ್ಲ ನಾವು ಅಂತ ನಮಗೆ ನಾವೇ ಕ್ವಶನ್ ಮಾಡಿಕೊಂಡ್ರು ಮಾತ್ರ ನಮಗೆ ಆನ್ಸರ್ ಸಿಗುವಂಥದ್ದು. ಹೌದು, ಅದಕ್ಕೇ ಇಲ್ಲ ಸಾಧನೆ ಮಾಡಬಾರ್ದು, ಮುಂದೆ ಬರಬಾರ್ದು ಅಂತ ನಾನು ಹೇಳೋದಿಲ್ಲ. ನಾನು ಹೇಳ್ತೀನಿ ಅಂದರೆ, ನಿಮಗೆ ನೀವು ಏನು ಅಂದ್ಕೊಂಡಿದ್ದೀರಿ ಅದಾಗಿ ಇನ್ನೂ ಮುಂದೆ ಬರ್ತಿದ್ದೀನಿ ಅಂದಾಗ ಒಂದು ಪ್ರಯತ್ನ, ತುಂಬ ದೊಡ್ಡ ಪ್ರಯತ್ನ ಮಾಡಿ. ಹಂಗೆ ಅಂದ್ಬಿಟ್ಟು ಒಂಥರ ಡಿಪ್ರೆಷನಿಗೆ ಬರೋದು, ಆಗಲಿಲ್ವಲ್ಲ ಆಗಲಿಲ್ವಲ್ಲ ಅಂತ ಕೂರ್ಬೋದು, ಟೆನ್ಷನ್ ಮಾಡ್ಕೊಳ್ಳೋದು, ಅದೆಲ್ಲನೂ ಕೂಡ ನಾವು ಮಾಡಬಾರ್ದು, ಅದು ತಪ್ಪು ಕೂಡ. ನಮ್ಮ ಜೀವನನ ನಾವೇ ಹಾಳು ಮಾಡ್ಕೋತೀವಿ ಹೊರತು ಆ ರೀತಿ ಯೋಚನೆ ಮಾಡೋದ್ರಿಂದ. ಈಗ ಬೇರೆಯವರು ಕಾರ್ ತೊಗೊಂಡ್ರು ನಾವು ತೊಗೋಬೇಕು, ಬೇರೆಯವ್ರು ಒಡವೆ ಮಾಡಿಸ್ಕೊಂಡ್ರು ನಾವು ಒಡವೆ ಮಾಡಿಸ್ಕೋಬೇಕು ಅಂದ್ಕೊಂಡು ಟೆನ್ಷನ್ನಲ್ಲಿ ಇನ್ನೂ ನಮಗೆ ಬೇರೆ ಬೇರೆ ಕಾಯಿಲೆಗಳಿರ್ಬೋದು, ಅಥವಾ ಟೆನ್ಷನ್ನು, ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನೆಯಲ್ಲಿ ಮಕ್ಕಳುಗಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಲ್ಲ, ಮತ್ತು ನಮ್ಮ ಯಜಮಾನ್ರ ಜೊತೆ ನಾವು ಚೆನ್ನಾಗಿ ನಾವು ನಮ್ಮ ಕುಟುಂಬದವ್ರ ಜೊತೆ ನಾವು ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ. ಇಷ್ಟಿತ್ತು ವಿಡಿಯೋ. ಒಮ್ಮೆ ನೀವು ಯೋಚನೆ ಮಾಡಿ, ಅವಾಗ ನಿಮಗೂ ಕೂಡ ಆನ್ಸರ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು. ಬಾಯ್.